ಸೊ ಗೈಸ್ ಇವಾಗ ಹೆಲ್ಮೆಟ್ ಶಾಪಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ರೂಟ್ ಬಿಡ್ತೀನಿ ಎಲ್ಲರೂ. ಅದು ಮೇನ್ ಇರೋದು ಸರ್ಕಲ್, ಸಮುದಾಯ ಭವನ್ ಸರ್ಕಲ್ಲು. ಸೊ ಈ ಕಡೆಯಿಂದ ಬರೋರಿಗೆ ಸ್ಟ್ರೈಟ್ ಬಂದರೆ ಇಲ್ಲಿ ನೋಡಿ ಬಾಟ್ಲಿ ಬಿಲ್ಡಿಂಗ್ ಅಂತ ಇದೆ, ಗೊತ್ತಿರೋರ್ಗೆ ಹೇಳ್ತಾ ಇದ್ದೀನಿ. ಬಾಟ್ಲಿ ಬಿಲ್ಡಿಂಗ್ ಅಪೋಸಿಟ್ ಇಲ್ಲಿ ಒಂದು ಫ್ರೆಂಡ್ಸ್ ಕಾರ್ ಅಂಡ್ ವಾಶ್ ಅಂತ ಇದೆಯಲ್ಲ, ಸೊ ಅದು ಕಾರ್ ವಾಶ್. ಅದ್ರ ಕೆಳಗೆ ಇಲ್ಲಿ ಕ್ರಿಸ್ಟಲ್ ಅಂತ ಕಾಣ್ತಿದೆ ನೋಡಿ, ಓಕೆನಾ. ಸೊ ಕ್ರಿಸ್ಟಲ್ ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಅಂತ ಇದೆ. ಸೊ ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ಶಾಪ್ ಬಂದುಬಿಟ್ಟು ಇದು. ನಮಗೆ ಇವಾಗ ಹೆಲ್ಮೆಟ್ ಶಾಪ್ ಬಂದುಬಿಟ್ಟು ಅಲ್ಲಿ ಒಳಗಿದೆ. ಎಲ್ಲಿ ಅಂತಂದರೆ ಇದು ಬಿಲ್ಡಿಂಗ್ ಏನು ಕಾಣ್ತಿದ್ದಲ್ಲ, ಸೊ ಬಿಲ್ಡಿಂಗ್ ಪಕ್ಕದ ರೋಡಲ್ಲಿ ಒಳಗೆ ಹೋದರೆ ಇದೇ ಬಿಲ್ಡಿಂಗ್ ಅಂಡರ್ಗ್ರೌಂಡ್ ಕೆಳಗೆ ಸೆಲ್ಲರಲ್ಲಿ ಶಾಪ್ ಇರೋದು. ಅಕಸ್ಮಾತ್ ಆ ಶಾಪ್ ಏನಾದರೂ ನಿಮಗೆ ಕ್ಲೋಸ್ ಆಗಿದ್ದರೆ ಫಸ್ಟು ಇಲ್ಲಿ ಬಂದು ಈ ಶಾಪಲ್ಲಿ ಬಂದು ಕೇಳಿ, ಓಕೆನಾ. ಇದು ಓಪನ್ ಇರುತ್ತೆ. ಸೊ ನೀವು ಇಲ್ಲಿ ಬಂದು ಕೇಳಿದರೆ ಅವ್ರು ನಿಮಗೆ ಅಲ್ಲಿ ಕರ್ಕೊಂಡೋಗಿ ನಿಮಗೆ ಏನು ಬೇಕಾದರೂ ಕೊಡ್ತಾರೆ, ಓಕೆನಾ. ಸೊ ಇಲ್ಲಿ ಒಳಗೆ ಹೋಗಿ ಫಸ್ಟ್ ಏನೇನಿದೆ ಅಂತ ನೋಡ್ಕೊಂಬರೋಣ. ಅಡ್ರೆಸ್ ಹೇಳ್ತೀನಿ ಬನ್ನಿ ಇವಾಗ. ಸೊ ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಫಸ್ಟ್ ಕ್ರಾಸ್ ಲೆಫ್ಟ್ ತಗೋಬೇಕು, ಇದೇ ಬಿಲ್ಡಿಂಗ್ ಇರೋದು ಲೆಫ್ಟ್ ತಗೋಬೇಕು. ಬನ್ನಿ ಹೋಗೋಣ. ಇದೇ ಬಿಲ್ಡಿಂಗಲ್ಲಿ ಸೆಲ್ಲರಲ್ಲಿ ಇರೋದು ಶಾಪ್ ಆ್ಯಕ್ಚುಲಿ. ಬನ್ನಿ ತೋರಿಸ್ತೀನಿ ಎಲ್ಲಿ ಅಂತ. ಓಕೆ, ಇಲ್ಲಿ ಆ್ಯಕ್ಚುಲಿ ಇನ್ನೂ ಶಾಪ್ ಬಂದುಬಿಟ್ಟು ಇನ್ನೂ ಓಪನಿಂಗ್ ಆಗಿಲ್ಲ. ಸೊ ಹಾಗಾಗಿ ಬೋರ್ಡ್ ಎಲ್ಲ ಏನು ಹಾಕಿಲ್ಲ. ಓಪನಿಂಗ್ ನೆಕ್ಸ್ಟ್ ಬೋರ್ಡ್ ಹಾಕ್ರೆ ಇಲ್ಲೇ ಇದೇ ಸೆಲ್ಲರಲ್ಲಿರೋದು. ಸೊ ನೋಡಿ, ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಸ್ಟೆಪ್ಸ್ ಕಾಣುತ್ತೆ. ಸ್ಟೆಪ್ಸ್ ಕೆಳಗಿರೋದೇ ಶಾಪು. ಈಗ ಒಂದು 5 ನಿಮಿಷ ಬರ್ತಾರೆ, ಲಾಕ್ ಆಗಿದೆ. ಸೊ ಲಾಕ್ ಓಪನ್ ಮಾಡಿಸಿ ನಿಮಗೆ ಒಳಗೆ ಹೇಗಿದೆ ಏನಂತ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ನಿಮಗೆ ಅಡ್ರೆಸ್ ತೋರಿಸಿದ್ದೆಲ್ಲ, ಸೊ ಅಡ್ರೆಸ್ ನೋಡಿದ್ದೀರಾ. ಶಾಪ್ ಓಪನ್ ಆಗಿದೆ. ಇನ್ನೊಂದೇನಂದರೆ ಇದು ಇಲ್ಲಿ ಶಾಪ್ ಹತ್ರ ಬಂದರೆ ನಿಮಗೆ ಬೋರ್ಡ್ ಕಾಣಲ್ಲ. ಬಿಕಾಸ್ ಏನಕ್ಕಂತಂದರೆ ಇನ್ನೂ ಇದು ಶಾಪ್ ಓಪನಿಂಗ್ ಆಗಿಲ್ಲ. ಸೊ ಬೋರ್ಡ್ ಎಲ್ಲ ರೆಡಿ ಇದೆ. ಓಪನಿಂಗಲ್ಲಿ ಅದೊಂದು ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವಾಗ ಏನು ಓಪನಿಂಗ್ ಅಂತ. ಧನ್ಯವಾದ. ಸೊ ಇವಾಗ ರೈಟ್ನ ಒಳಗೆ ಹೋಗ್ತಾ ಇದ್ದೀನಿ. ಸೊ ಶಾಪ್ ತೋರಿಸ್ತೀನಿ, ಒಳಗೆ ಹೋಗಿ ಹೇಗಿದೆ ಏನಿದೆ ಐಟಮ್ಸ್ ಏನೇನು ಸಿಗುತ್ತೆ ಪ್ರತಿಯೊಂದನ್ನು ಹೇಳ್ತೀನಿ ಬನ್ನಿ. ಇವಾಗ ಸದ್ಯಕ್ಕೆ ನಾನು ಶಾಪ್ ಒಳಗಡೆ ಬಂದಿದ್ದೀನಿ. ಶಾಪ್ ಓನರ್ ಇಲ್ಲಿ ಒಳಗೆ ಕೂತಿದ್ದಾರೆ. ಓನರ್ ಮಾತಾಡ್ಸೋಣ. ಓನರ್ ಮಾತಾಡಿಸಿ ಅವ್ರ ಬಾಯಿಂದನೇ ಕೇಳೋಣ ಏನು ಸಿಗುತ್ತೆ, ಆಮೇಲೆ ರೇಟ್ ಏನು ಸಿಗುತ್ತೆ, ನಿಮಗೆ ಡಿಸ್ಕೌಂಟ್ ಏನು ಸಿಗುತ್ತೆ ಅದೆಲ್ಲ ತೋರಿಸ್ತೀನಿ. ಸೊ ಬನ್ನಿ, ಓನರ್ ಮಾತಾಡ್ಸ. ಇವಾಗ ಶಾಪ್ ಓನರ್ ಹತ್ರ ಇದ್ದೀನಿ. ಸೊ ಇವರೇ ಶಾಪ್ ಓನರು. ಈಗ ನನ್ನ ಬಾಯಿಂದ ಹೇಳೋಬದ್ದು ಇವ್ರ ಹತ್ರನೇ ಕೇಳ್ಬೋಣ. ಟೋಟಲಿ ಎಷ್ಟು ಏನು ಸಿಗುತ್ತೆ, ಸಣ್ಣ ಐಟಮಿಂದ ಹಿಡ್ಕೊಂಡು ದೊಡ್ಡ ಐಟಮ್ವರೆಗೂ ಏನು ಸಿಗುತ್ತೆ, ಆಮೇಲೆ ಹತ್ರ ಪ್ರೈಸ್ ಏನು, ಆಮೇಲೆ ಡಿಸ್ಕೌಂಟ್ ಏನಿದೆ ಹೊಸ ಶಾಪ್ ಅಲ್ಲ. ಸೊ ಡಿಸ್ಕೌಂಟ್ ಪ್ರತಿಯೊಂದನ್ನು ಅವ್ರ ಬಾಯಿಂದ ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ. ಇವಾಗ ನಿಮ್ಮ ಶಾಪಲ್ಲಿ ಸಣ್ಣದಿಂದ ಐಟಮ್ ಇಟ್ಕೊಂಡು ದೊಡ್ಡದವರೆಗೂ ಏನೇನಿದೆ ಅಂದರೆ ಕೀ ಚೈನಿಂದ ಹಿಡಿದು ಜರ್ಕಿನ್ಸಿಂದ ಹಿಡಿದು ಹೆಲ್ಮೆಟ್ಸು, ಆಮೇಲೆ ಏನು ಎಕ್ಸ್ಟ್ರಾ ಪಾರ್ಟ್ಸು, ಕ್ರಶ್ ಕಾರ್ಡ್ಸು ಎಲ್ಲ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಸಿಗುತ್ತೆ, ಇಲ್ಲ ಅಂದ್ರೂ ಆರ್ಡರ್ ತರಿಸ್ಕೊಡ್ತೀವಿ ಅಂತಂದ್ರೆ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ. ಎಕ್ಸ್ಟ್ರಾ ಲೈಟ್ ಫಾಗ್ ಲೈಟ್ಸ್ ಎಲ್ಲ ಫಿಟ್ ಮಾಡ್ತೀವಿ. ಪ್ರತಿಯೊಂದು ಫಿಟ್ ಇದೆ. ಗ್ಲೌಸ್ ಇದೆ, ಸೇಫ್ಟಿ ಹೆಲ್ಮೆಟ್ ಸೇಫ್ಟಿಗೆ ಏನೇನು ಬೇಕೋ ಅದು ಇದೆ. ಕ್ಲೀನಿಂಗ್ ಐಟಮ್ಸು ಇದೆ, ಚೈನ್ ಸ್ಪ್ರೇ ಇದೆ. ನಿಮಗೆ ಏನು ಕೇಳ್ತಿರೋ ಪ್ರತಿಯೊಂದು ಇದೆ. ಈ ಕಡೆಯಿಂದ ಸ್ಟಾರ್ಟ್ ಮಾಡೋದಾದ್ರೆ ಇದು ಕೀಚನ್. ಓಕೆ, ಇದೆಲ್ಲ ಫುಲ್ ಇದೆಲ್ಲ ಫುಲ್ಲು ಇಲ್ಲಿಂದ ಕೀಚನ್ ಇದೆ. ಕೀಚನ್ ಬರೋದು ಪ್ಲಸ್ ಇದು ಮಾಸ್ಕ್, ಹೆಲ್ಮೆಟ್ ಒಳಗಡೆ ಹೆಲ್ಮೆಟ್ ಒಳಗೆ ಮಾಸ್ಕ್ ಇದೆ. ಕೀಚನ್ಸ್ ನೋಡ್ಕೊಂಬಿಡಿ ಒಂದ್ಸರಿ. ಆಮೇಲೆ ಅಣ್ಣ ಹಂಗೆ ಇಕ್ಕಿ ಹಂಗೆ. ಸೊ ಹೆಲ್ಮೆಟ್ಸ್ ಇದಾವೆ, ಹೆಲ್ಮೆಟ್ ಒಂದ್ಸರಿ ಕೇಳೋಣ. ನಿಮ್ಮ ಹತ್ರ ಟೋಟಲಿ ಎಷ್ಟು ಬ್ರ್ಯಾಂಡ್ ಇದಾವೆ, ಆಮೇಲೆ ಯಾವ ಬ್ರ್ಯಾಂಡ್ ಸಿಗುತ್ತೆ? ನಮ್ಮ ಹತ್ರ ಈಗ 4 ಬ್ರ್ಯಾಂಡ್ ಇದೆ. SMK LS2 ಆಕ್ಸರ್, ಆಮೇಲೆ ಬಂದ್ಬಿಟ್ಟು ಸ್ಟೀಲ್ ಬಡು ಸ್ಟಡ್ಸ್ ವೇಗ, ಐದು ಮಾಡೆಲ್ ಇದೆ. ಸೊ ಐದು ಬ್ರ್ಯಾಂಡಲ್ಲಿ ನಿಮಗೆ ಎಲ್ಲ ವೆರೈಟಿನೂ ಇದೆ. ಓಕೆ, 5 ಬ್ರ್ಯಾಂಡು ಸದ್ಯಕ್ಕೆ ಇಲ್ಲಿ ಹೆಲ್ಮೆಟ್ ಸಿಗುತ್ತೆ. ಆ ಹೆಲ್ಮೆಟ್ಸ್ ಯಾವ ಸಿಗುತ್ತೆ, ಹೇಗಿರುತ್ತೆ ಅಂತ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಂಬರೋಣ. ಸೊ ಇವಾಗ ಈಗ ನೋಡಿದ್ರಲ್ಲ, ಸೊ ಇಲ್ಲಿ ಇಲ್ಲಿಂದ ಸ್ಟಾರ್ಟಿಂಗ್ ಇವರು ಕೀಚನ್ಸ್ ಇದ್ದಾವೆ. ಕೀಚನ್ಸ್ ಆದಮೇಲೆ ಮಾಸ್ಕ್ ಇದೆ, ಅದು ನೀಲ್ಗಾಡಿ ಇದೆ ಅಲ್ಲಿ. ಸೊ ಅದಷ್ಟು ಪ್ರತಿಯೊಂದು ನಾನು ರೇಟ್ ತೋರಿಸ್ತೀನಿ, ಆಮೇಲೆ ನಿಮಗೆ ಅದು ಬ್ಯಾಗು. ಇವಾಗ ರೇಟ್ ಅವ್ರ ಹತ್ರ ಕೇಳೋಣ. ಫಸ್ಟ್ ಈ ಕಡೆ ಬನ್ನಿ ಹಂಗೆ ಇಲ್ಲಿ. ಸ್ಟಾರ್ಟಿಂಗ್ ಇಲ್ಲಿ ಬಂದುಬಿಟ್ರೆ ನಿಮಗೆ ಗ್ಲೌಸ್. ಅಣ್ಣ ಇದು ಗ್ಲೌಸ್ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಅಣ್ಣ? ಸ್ಟಾರ್ಟಿಂಗ್ ನಿಮಗೆ 600 ಸ್ಟಾರ್ಟ್ ಆಗಿ 1800 ಇದೆ. ಓಕೆ, ಗ್ಲೌಸ್ ಬಂದುಬಿಟ್ಟು ನಿಮಗೆ 600 ಸ್ಟಾರ್ಟ್ ಆಗಿ 1800 ವರೆಗೂ ಇರುತ್ತೆ. ಪ್ಲಸ್ ಡಿಸ್ಕೌಂಟ್ ಇರುತ್ತೆ ನಿಮಗೆ. ಸೊ ಒಂದ್ಸರಿ ನೀವು ಇಲ್ಲಿ ಬಂದುಬಿಟ್ಟು ಅವ್ರ ಹತ್ರ ಮಾತಾಡಿ, ಅವರೆಲ್ಲ ಹೇಳ್ತಾರೆ ನಿಮಗೆ. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದರೆ ಬೈಕ್ ಆಕ್ಸೆಸರೀಸ್ ಸಿಗುತ್ತೆ, ಓಕೆನಾ. ಪ್ರತಿಯೊಂದು ಹೆಡ್ ಲೈಟು, ಆಮೇಲೆ ಓಕೆ, ಆಮೇಲೆ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ನಿಮಗೆ. ಒಂದು ಬೈಕ್ ಆಕ್ಸೆಸರೀಸ್ ಇಂಥ ಸಿಗಲ್ಲ ಅನ್ನಂಗಿಲ್ಲ, ಎಲ್ಲವೂ ಸಿಗುತ್ತೆ. ಆಮೇಲೆ ಕೆಳಗೆ ನೋಡಿ ಲಾಕ್ಸ್. ಸೊ ಹೆಲ್ಮೆಟ್ ಬೈಕಿಗೆ ಲಾಕ್ ಮಾಡ್ತಿರಲ್ಲ ಹಿಂದೆ ಹಾಕಿ, ಸೊ ಅದು ಕೂಡ ಸಿಗುತ್ತೆ ನಿಮಗೆ. ಅಣ್ಣ ಇದೇನು ರೇಟು? ಇದು 140. ಸೊ ತುಂಬ ಕಡಿಮೆ ರೇಟು, ಆರಾಮಾಗಿ ಬಂದು ತಗೋಬೋದು. ಸುಮ್ಮನೆ ದಾವಣಗೆರೆಯಲ್ಲಿ ಅಲ್ಲಿ ಹುಡ್ಕೊಳ್ಕೆ ಹೋಗ್ಬೇಡಿ, ಎಲ್ಲ ಒಂದೇ ಶಾಪ್. ಅದು ವೇಗಾ ಕಂಪ್ನಿಯಿಂದ ಎಲ್ಲ ಬ್ರ್ಯಾಂಡ್ ಇರುತ್ತೆ, ಎಲ್ಲ ಬ್ರ್ಯಾಂಡ್ ಇದೆ, ನಾನು ನಾರ್ಮಲ್ ಯಾವುದೂ ಇಲ್ಲ. ಸೊ ಗೊತ್ತಿರುತ್ತೆ ಹೆಲ್ಮೆಟ್ ನಾವು ಬಾರ್ನ್ಫೈ ಕೀ ಹಾಕ್ತೀವಲ್ಲ, ಸೊ ಅಲ್ಲಿ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಗಾಡಿ ಇದನ್ನು ಹಾಕ್ತಾರೆ. ನನ್ನ ಗಾಡಿಗೆ ಇದನ್ನು ಹಾಕಿದ್ದೀನಿ. ಇದೊಂದು ಇದು ಸಿಗುತ್ತೆ. ಮತ್ತು ನೆಕ್ಸ್ಟು ಸೇಮ್ ಇದು ಫಾಗ್ ಲ್ಯಾಂಪಿಂದು ಸ್ವಿಚಸ್ ಕೂಡ ಇದೆ ಇಲ್ಲಿ. ಇಲ್ಲಿ ಬಂದು ಆರಾಮಾಗಿ ತಗೋಬೋದು. ವೈ ಸ್ಟ್ರಾಪ್ ಅಂತ ಇದು ಮೊಬೈಲ್ ಹೋಲ್ಡ್, ಇದನ್ನು ಮೊಬೈಲ್ ಹೋಲ್ಡ್ ಇವ್ರು ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಇದು. ಓಕೆ, ಇದು ಮೊಬೈಲ್ ಮೌಂಟು. ಎಲ್ಲ ನೋಡಿರ್ತೀರ ವ್ಲಾಗ್ ಮಾಡೋರಿಗೆ, ಮೊಬೈಲಲ್ಲಿ ಮೊಬೈಲಲ್ಲಿ ಸ್ಟಾರ್ಟಿಂಗ್ ಯಾರು ವ್ಲಾಗ್ ಮಾಡ್ತಿರ್ತಿರಲ್ಲ, ಸೊ ಅವ್ರಿಗೆ ಇದು ಬೆಸ್ಟ್. ಡೈರೆಕ್ಟ್ ಕ್ಯಾಮ್ರಾ ಇಲ್ಲಾಂದರೆ ಫೋನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸೊ ಇದು ಫುಲ್ ಕಂಪ್ಲೀಟ್ ಕಿಟ್ ಕೂಡ ಇಲ್ಲಿ ಇವ್ರ ಹತ್ರ ಸಿಗುತ್ತೆ. ಹಂಗೆ ನಿಮಗೆ ರೋಪ್ ಸಿಗುತ್ತೆ, ನಾವೇನೇ ಬ್ಯಾಗ್ ಎಲ್ಲ ಕಟ್ತೀವಲ್ಲ ಆ ರೋಪ್ ಕೂಡ ಇಲ್ಲಿ ಸಿಗುತ್ತೆ. ತೆಗೆದು ತೋರಿಸ್ಬಿಡ್ತೀನಿ ಒಂದ್ಸರಿ ನೋಡಿ. ಇಷ್ಟೇ ರೋಪು ಗೊತ್ತಲ್ಲ, ರೋಪ್ ಕೂಡ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಬನ್ನಿ,
ನಾರ್ಮಲ್ ಇಲ್ಲೆಲ್ಲ ಗ್ಲೌಸ್ ಇದೆ, ಆಗಲೇ ಗ್ಲೌಸ್ ಹೇಳಿದ್ನಲ್ಲ. ಸೊ ಗ್ಲೌಸ್ ಬಂದ್ಬಿಟ್ಟು ನಿಮ್ಗೆ 600 ಸ್ಟಾರ್ಟ್ ಆಗಿದ್ದು, ಒಂದು 2000 ರೇಂಜ್ವರೆಗೂ ಸಿಗುತ್ತೆ ನಿಮಗೆ. ಯಾವ್ದು ಬೇರೆ ಬ್ರ್ಯಾಂಡ್ ಏನಾದರೂ ಬೇಕಾದ್ರೆ ಹೇಳಿ, ಸೊ ಅದನ್ನು ಕೂಡ ಅವ್ರು ತರಿಸ್ಕೊಡ್ತಾರೆ. ಹಾಗೆ ನೆಕ್ಸ್ಟು ಓಕೆ, ಇಲ್ಲಿ ಕೆಲವೊಂದು ಐಟಮ್ಸ್ ಇದಾವೆ ಒಳಗೆಲ್ಲ, ಸಣ್ಣ ಪುಟ್ಟ ಐಟಮ್ಸ್ ಇದಾವೆ, ಅವನ್ನ ಕೂಡ ಇವಾಗ ಅಣ್ಣ ಹೇಳ್ತಾರೆ ಏನು ಸಿಗುತ್ತೆ ಅಂತ. ಸೊ ಅವ್ರ ಹತ್ರನೇ ಕೇಳೋಣ. ಇದು ಡಿಸ್ಪ್ಲೇಕು, ಸೇಫ್ಟಿ ಅಂದರೆ ಮನೆ ಹತ್ರ ನಿಲ್ಲಿಸಿದಾಗ ಯಾರು ಕಳ್ಳರು ಏನಾದ್ರು ತೊಗೊಂಡು ಹೋಗ್ಬೇಕು ಅಂದ್ರೆ ಇದು ಲಾಕ್ ಮಾಡಿದೆ, ಮೂವ್ ಆಗಲ್ಲ ಗಾಡಿ, ಡಿಸ್ಕೆ ಲಾಕ್ ಆಗ್ಬಿಡು. ಓಕೆ, ಆಮೇಲೆ ಶೋ ಕ್ಲಚ್ ಕೇಬಲ್ಸ್, ಸಾರಿ ಕ್ಲಚ್ ರಾಡ್ಸ್, ಇದರಲ್ಲಿ ಫೋಲ್ಡೇಬಲ್ಲು ಸಿಗುತ್ತೆ, ವಿತೌಟ್ ಫೋಲ್ಡೇಬಲ್ಲು ಸಿಗುತ್ತೆ. ಆಮೇಲೆ ಹಜಾರ್ಸ್, ಫ್ಲಾಶಸ್, ಪ್ರತಿಯೊಂದು ಗಾಡಿಗೂ ರೆಡಿ ಇದೆ, ಎಲ್ಲ ಗಾಡಿಗೂ ಸಿಗುತ್ತೆ ಸಿಗುತ್ತೆ. ಆಮೇಲೆ ಮ್ಯಾಗ್ನೆಟಿಕ್ ಟೈಲ್ಟ್ ಅಡಿ, ಇಲ್ಲಿ ಟ್ರೆಂಡಲ್ಲಿದೆ ಇವಾಗ ಸದ್ಯಕ್ಕೆ ಟ್ರೆಂಡ್, ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಹಾಕ್ತಾವೆ. ಸೊ ಇಲ್ಲಿ ಆರಾಮಾಗಿ ಸಿಗುತ್ತೆ ನಿಮಗೆ, ಸೊ ಆರಾಮಾಗಿ ಬಂದು ತಗೊಂಡು ಹೋಗಿ. ಆಮೇಲೆ ಗ್ರಿಪ್ಪರ್ಸ್ ಇದೆ ಗಾಡಿದು, ಗ್ರಿಪ್ಪರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಪ್ರತಿಯೊಂದು ಗಾಡಿಗೂ. ಅದಾದಮೇಲೆ ಇಂಡಿಕೇಟರ್ಸ್ ಇದೆ, ಇಂಡಿಕೇಟರ್ಸ್ ಇದೆ. ಆಫ್ ರೋಡ್ ಸನ್ಗ್ಲಾಸಸ್ ಇದೆ. ಬಂದುಬಿಟ್ರೆ ಮೊಬೈಲ್ ಹೋಲ್ಡರ್ ಬೋಬೋ ಕಂಪ್ನಿದೇ ಇದೆ. ಆಮೇಲೆ ನಿಮಗೆ ಸೈಡ್ ಮಿರರ್ ಇದು, ಹ್ಯಾಂಡಲ್. ಓಕೆ, ಆಮೇಲೆ ಉರ್ತು ಚೈನ್ ಸ್ಪ್ರೇ ಇದೆ, ಅದಾದ್ಮೇಲೆ ಇನ್ನೊಂದು ಮಾಡಲ್ದು ಚೈನ್ ಸ್ಪ್ರೇ ಇದೆ, ಟಾರ್ಕೋ ಅಂತದ್ದು. ಆಮೇಲೆ ಫಾಗ್ ಲ್ಯಾಂಪ್ಸ್ ನಿಮಗೆ ಪ್ರತಿಯೊಂದು ಮಾಡಲ್ಲೂ ಸಿಗುತ್ತೆ. ಈಗ ಮಾಡಲ್ಸ್ ಕಮ್ಮಿ ಇದೆ, ಮೊನ್ನೆ ಸೋಲ್ಡ್ ಔಟ್ ಆಗಿದೆ, ಮತ್ತೆ ಬರುತ್ತೆ ನಿಮಗೆ. ಹೆಲ್ಮೆಟ್ ಕ್ಲೀನರು ಸಿಗುತ್ತೆ, ವಿಷ್ಟ ಅದು. ಗೈಸ್ ಈ ಕಡೆ ಬಂದರೆ ಸ್ಟಾರ್ಟಿಂಗ್ ಬೇಸಿಕ್ ಹೆಲ್ಮೆಟ್ಸ್ ಇದೆ, ಅಂದರೆ ಕಡಿಮೆ ರೇಟಿಂದ ಸ್ಟಾರ್ಟ್ ಆಗಿದೆ ನಮಗೆ. ಸ್ಟಾರ್ಟಿಂಗ್ ಬೇಸಿಕ್ ಏನು ಬೇಕೋ ಎಲ್ಲ ಹೆಲ್ಮೆಟ್ಸ್ ಇಲ್ಲಿದೆ. ಯಾವ್ದ್ಯಾವ್ದು ಇದೆ ಏನಿದೆ ಅಂತ ಅನ್ನ ಕೇಳೋಣ. ಇದು 900 ರುಪೀಸ್ ಸ್ಟಾರ್ಟಿಂಗ್ ಇದೆ. ಸೊ ಸ್ಟಾರ್ಟಿಂಗ್ ರೇಟ್ ಬಂದುಬಿಟ್ಟು ಇಲ್ಲಿ ಬರ್ಡಿ ಎಷ್ಟು, 900. ಸೊ ಸ್ಟಾರ್ಟಿಂಗ್ ರೇಟ್ ಇದೆ ಸ್ಟೀಲ್ ಬರ್ಡ್ ಕಂಪ್ನಿದು. ಸೊ ಬ್ರ್ಯಾಂಡ್ ಲೋಕಲ್ ಅಂತೂ ಅಲ್ವೇ ಅಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೇಟು, ನೆಕ್ಸ್ಟ್ ಯಾವುದು ಹೇಗೆ ಅಂತ ಕಂಪ್ಲೀಟ್ ಆಗಿ. ಸ್ಟೀಲ್ ಬರ್ಡಲ್ಲಿ 900 ಆದರೆ ವೇಗದಲ್ಲಿ 890 ಅಂದರೆ ಇದಕ್ಕಿಂತ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಟಮ್ ಅಂತ ಮಾಡಲ್ ಅದು ಇಲ್ಲಿದೆ ನೋಡಿ, ಆಟಮ್ ಮಾಡಲ್ ಇದು 890 ಬೀಳುತ್ತೆ ಇದು. ಅದರಲ್ಲೇ ನಿಮಗೆ ರೇಂಜಸ್ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ. ಇದು ಬಂದುಬಿಟ್ಟು 1300 ಆಗುತ್ತೆ ಸ್ಟಡ್ಸ್ದು. ಇದು ಇಲ್ಲಿರೋ ಮಾಡಲಲ್ಲಿ ಆಲ್ಮೋಸ್ಟ್ ಅಲ್ಲಿ ಆಫ್ ಕವರ್ ಇದೆ, ಅದರಲ್ಲೂ ಫುಲ್ ಇದೆ, ಅದರಲ್ಲೂ ಮಿಕ್ಸ್ ಇದೆ. ಫುಲ್ ಬೇಸಿಕ್ ಅಲ್ಲ, ಬೇಸಿಕ್ ಇಲ್ಲ, ಮುಂಚೆ ಇದಕ್ಕಿಂತ ಅಪ್ಗ್ರೇಡ್ ಮಾಡಿದ್ದೀನಿ, ಎಲ್ಲ ಏರ್ ಕ್ಲಿಪ್ಸ್ ಎಲ್ಲ ಹಾಕಿದ್ದಾನೆ ಪ್ರತಿಯೊಂದು. ಮುಂಚೆ ಏನು ಬರ್ತಾಯಿಲ್ಲ, ಬೇಸಿಕಲ್ಲಿ ಪ್ಲೈನ್ ಬರ್ತಾ ಇತ್ತು, ಈಗ ಇದನ್ನು ಸ್ಪೋರ್ಟ್ಸ್ ಅಡಿಷನಲ್ಲಿ ಮಾಡ್ದಂಗೆ ಮಾಡಿದ್ದಾನೆ. ಓಕೆ, ಫುಲ್ಲು ಇದರಲ್ಲೂ ಇದೆ. ಇದಕ್ಕಿಂತ ಇನ್ನೂ ಹೈ ರೇಂಜಿಗೆ ಅಂದರೆ ನಮಗೆ ರೈಡರ್ಸ್ಗೆ ತುಂಬ ಜನ ಇಷ್ಟಪಡುವಂಥ ಹೆಲ್ಮೆಟ್ಸ್ ಎಲ್ಲ ಆ ಕಡೆ ಇದ್ದಾವೆ. ಸೊ ಒಂದ್ಸರಿ ಆ ಕಡೆನೂ ಹೋಗೋಣ. ಅದು ಮೇನ್ ಆಗಿರೋದು ನಿಮಗೆಲ್ಲ ಬೇಕಾಗಿರೋದು ಆ ಹೆಲ್ಮೆಟ್ಸ್ಗಳು. ಸ್ಟಾರ್ಟಿಂಗ್ ಇವಾಗ ಇಲ್ಲ ಸಿಟಿಲಿ ಯಾರಾದ್ರೂ ಗಾಡಿ ಹೊಡಿತಿರ್ತಾರಲ್ಲ, ಸೊ ಅವ್ರಿಗೆ ಹೆಲ್ಮೆಟ್ಸ್ ಬೇಕು ಅಂದರೆ ಸೊ ಬೇಸಿಕ್ ಹೆಲ್ಮೆಟ್ಸ್ ಇಲ್ಲಿದೆ. ಮೇನ್ ಆಗಿ ರೈಡರ್ಸ್ಗೆ ಬೇಕಾಗಿರೋ ಹೆಲ್ಮೆಟ್ಸ್ ಎಲ್ಲ ಪ್ರತಿಯೊಂದು ಈ ಕಡೆ ಇದ್ದಾವೆ. ಈಗ ಅವನ್ನ ತೋರಿಸೋಣ ಬನ್ನಿ, ಒಂದೊಂದು ಕರೆಕ್ಟ್ ಯಾವ ಬ್ರ್ಯಾಂಡ್ ಇದಾವಲ್ಲ, ಸೊ ಆ ಬ್ರ್ಯಾಂಡ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ನೋಡ್ತಾ ಹೋಗಿ ಇವಾಗ ನಾನು ಹೇಳ್ತಾ ಹೋಗಿ. ಚಿಕ್ಕ ಮಕ್ಕಳಿಗೂ ಸ್ಟಾಕ್ ಇದೆ ನಮ್ಮ ಹತ್ರ, ಅಂದರೆ ಏನಿದು 5 ಇಯರ್ಸ್ 6 ಇಯರ್ಸ್ ಇದೆ ಅಲ್ಲ ಸಣ್ಣ ಮಕ್ಕಳು, ಅವರಿಗೆಲ್ಲ ಹೆಲ್ಮೆಟ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್ಸ್ ಬಂದುಬಿಟ್ಟು ಇದು ಗರ್ಲ್ಸಿಗೆ ಸಿಗುತ್ತೆ, ಇದು ಬಾಯ್ಸಿಗೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ, ಸಕ್ಕದಾಗಿದೆ. ಚಿಕ್ಕ ಮಕ್ಕಳಿಗೆ ಏನಾದರೂ ಬೇಕು ಅಂದರೆ ಅದು ಕೂಡ ಸಿಗುತ್ತೆ ಅಲ್ಲೇ, ಯಾವುದು ಅನ್ಬ್ರ್ಯಾಂಡ್ ಇಲ್ಲ. ಹಾಂ, ಎಲ್ಲ ಎಲ್ಲ ಬ್ರ್ಯಾಂಡೆಡೇ ಇರೋದು. ಓಕೆ, ನೆಕ್ಸ್ಟು ಇದಾದಮೇಲೆ ಲೇಡೀಸ್ ಹೆಲ್ಮೆಟ್ಸ್ ಇದ್ದಾವೆ, ಹುಡುಗಿರಿಗೆ ಕೂಡ ಇಲ್ಲಿ ಹೆಲ್ಮೆಟ್ಸ್ ಇದೆ. ಮತ್ತು ಹೊರ ಮಾಡಲ್ಲು ಅಲ್ಲೇನು ನೋಡಿದ್ರಲ್ಲ, ಅದಕ್ಕಿಂತ ಅಪ್ಗ್ರೇಡ್ ಮಾಡಲ್ ಇದು ಹೊರ ಮಾಡಲಲ್ಲಿ. ಆಮೇಲೆ ಹೊರ ಮಾಡಲ್ ಬಂದುಬಿಟ್ಟು ಎಸ್ಪೆಷಲಿ ಲೇಡೀಸ್ಗೆ ಬರೋದು ಇದು. ಆಮೇಲೆ ಈ ಸ್ಟಡ್ಸಲ್ಲಿ ಇದೆಲ್ಲ, ಇದು ಇಬ್ಬರು ಯೂಸ್ ಮಾಡು, ಗರ್ಲ್ಸ್ ಯೂಸ್ ಮಾಡ್ಬೋದು, ಬಾಯ್ಸ್ ಯೂಸ್ ಮಾಡ್ಬೋದು. ಇದು ಜೆಟ್ ಮಾಡಲ್ ಬುಲೆಟಿಗೆ ಯೂಸ್ ಮಾಡ್ತಾರೆ ಜಾಸ್ತಿ. ಇದು ಜೆಟ್ ಮಾಡಲ್ಲ, ಅದರ ಸ್ಟಡ್ಸಲ್ಲಿ ಕ್ಯಾಪ್ ಅಂತ ಬರುತ್ತೆ ಇದು, ಇದರಲ್ಲಿ ವೈಸರ್ ಬರಲ್ಲ. ಓಕೆನಾ, ಇದು ಬಂದ್ಬಿಟ್ಟು ಸೇಮ್ ಇದು, ಇಲ್ಲಿವರೆಗೂ ಆಫು. ಇದು ಆಕ್ಸರ್ ಅಲ್ಲಿ ಆಫು, ಆಕ್ಸರ್ ಹೆಲ್ಮೆಟ್ಸ್ ಆಕ್ಸರ್ ಅಲ್ಲಿ ಹೈಯೆಸ್ಟ್ ಮಾಡೋ ರೇಟ್ ಇದು. ಆಫಲ್ಲಿ ಹೈಯೆಸ್ಟ್ 1350 ಸಮಥಿಂಗ್ ಬರುತ್ತೆ, 3000 ಸಮಥಿಂಗ್ ಬರುತ್ತೆ ಆಕ್ಸರ್ ಕಂಪ್ನಿಯಲ್ಲಿ ಹೈಯೆಸ್ಟ್ ಆಫ್. ಇದರಲ್ಲೆಲ್ಲ ಬಂದ್ಬಿಟ್ಟು ಲೆದರ್ ಪ್ಯಾಡಿಂಗ್ ಬಂದಿರೋದು. ಓಕೆ, ನಾರ್ಮಲ್ ಪ್ಯಾಡಿಂಗ್ ಅಲ್ಲ, ಲೆದರ್ ಪ್ಯಾಡಿಂಗ್ ಬಂದಿದೆ. ಲಾಕ್ ಕೂಡ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಸೊ ಕಷ್ಟಪಡುವಂಥ ಔಷಧಿ ಇಲ್ಲ. ಇದೇನಿಲ್ಲ, ಲೆದರ್ ಲೆದರ್ ಪ್ಯಾಡಿಂಗ್ ಬರುತ್ತೆ ಇದರಲ್ಲಿ, ಅದರಲ್ಲೆಲ್ಲ ನಾರ್ಮಲ್ ಕುಷನ್ ಪ್ಯಾಡಿಂಗ್ ಬರುತ್ತೆ. ಓಕೆ, ಕ್ರೂಸರ್ ಅಂತ. ಓಕೆ, ಇದು ಆಫ್ ಫುಲ್ ಎರಡು ಆಗುತ್ತೆ ಇದು. ಇದರಲ್ಲಿ ವಿತ್ ಗ್ರಾಫಿಕ್ಕು ವಿತೌಟ್ ಗ್ರಾಫಿಕ್ಕು ಸಿಗುತ್ತೆ, 2-in-1 ಅಂತ ಹೇಳಿ ಇದು. ಇದು ಸಿಟಿಲಿ ರೈಡ್ ಮಾಡ್ಬೋದು, ಹೊರಗಡೆನೂ ಲಾಂಗಲ್ಲೂ ಯೂಸ್ ಮಾಡ್ಬೋದು, 2-in-1 ಇದು. ಓಕೆ, ಇದರಲ್ಲಿ ನಿಮಗೆ ಕಲರ್ಸ್ ಎಷ್ಟು ಮಾಡಲ್ಸ್ ಇದೆ, 4-5, ಇದರಲ್ಲಿನೂ ಕಲರ್ಸ್ ತುಂಬ ಇದೆ.
ಇದು ಸ್ಟಡ್ಸಲ್ಲಿ ಸೇಮೇ ಅದೇ ಥರನೇ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಇದು ವೇಗದಲ್ಲಿ ಇದು ಸ್ಟಡ್ಸಲ್ಲಿ ಇದು ರಾಯ್ಕರ್ ಮಾಡೆಲ್ಲು ಇದು ಟೂ ಇನ್ ಒನ್ನು ಸನ್ ಗ್ಲಾಸು ಬರುತ್ತೆ ಆಮೇಲೆ ನಾರ್ಮಲ್ ಗ್ಲಾಸು ಬರುತ್ತೆ ಇದು ನಿಮಗೆ ಕಾಸ್ಟ್ ಬಂದುಬಿಟ್ಟು 1898 ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಇದು ಬಂದುಬಿಟ್ಟು ರೋಬೋಟ್ ಅಂತೇಳಿ ಸ್ಟೀಲ್ ಬಾಡಲ್ಲಿ ಮಾಡಲ್ಲಿ ಕಲರ್ಸ್ ಇದು ಇಷ್ಟರಲ್ಲಿದೆ ಇದು ಬೋಲ್ಟ್ ಬೋಲ್ಟ್ ಇಲ್ಲಿಂದ ಅಲ್ಲಿ ಮಟ್ಟನೂ ಅಷ್ಟೇ ಇರೋದು ಬೋಲ್ಟೇ ನಿಮಗೆ ಗ್ರಾಫಿಕ್ಸ್ ಆಗಲಿ ವಿತೌಟ್ ಗ್ರಾಫಿಕ್ಸ್ ಆಗಲಿ ಏನೇ ಬೇಕಾದ್ರೂ ರೆಡಿ ಇದೆ ಸ್ಟಾಕ್ ಇದೆ ಆಮೇಲೆ ಇಲ್ಲಿ ಲಾಸ್ಟಲ್ಲಿ ನೋಡ್ತಿದ್ರ ಇದು ಅಷ್ಟೇ ವೈಟ್ ಪ್ಯಾಟರ್ನ್ಸಲ್ಲಿ ಬೋಲ್ಟ್ ಇದು ಇಲ್ಲಿ ಮೇಲ್ಗಡೆ ಬಂದರೆ ಸ್ಟಡ್ಸಲ್ಲಿ ಥಂಡರ್ ಥಂಡರ್ ಮಾಡಲ್ಸ್ ಇದೆಲ್ಲ ನೀವು ಇಲ್ಲಿಂದ ಅಲ್ಲಿವರೆಗೂ ಲಾಂಗ್ ಹೋದ್ರೂ ನಿಮಗೆ ಥಂಡರ್ಸ್ ಮಾಡಲೇ ಅದು ಮೇಲ್ಗಡೆ ಬಂದುಬಿಟ್ಟು SA2 ಅಂತ ಹೇಳಿ ಮಾಡಲ್ ನಂಬರು ಸ್ಟೀಲ್ ಬಾಡಲ್ ಬರುತ್ತೆ ಅದು ಹೊಸ ಗ್ರಾಫಿಕ್ಸ್ ಬಂದಿರೋದದು ಇಲ್ಲಿಂದ ಅಲ್ಲಿ ಮಟ್ಟ ಏನಿದಿರಲ್ಲ ಹೊಸ ಗ್ರಾಫಿಕ್ಸ್ ಸ್ಟೀಲ್ ಬಾಡಲ್ ಫಸ್ಟ್ ಟೈಮ್ ಇಷ್ಟೊಂದು ಗ್ರಾಫಿಕ್ಸ್ ಮಾಡಿರೋದು ಇದೇ ಮಾಡಲ್ ಅದು ಅದನ್ನು ಬಿಟ್ಟರೆ ಮೌಂಟು ಆಫ್ ರೋಡ್ ಪ್ರತಿಯೊಂದು ಸ್ಟಾಕ್ ಇದೆ ಅದು ಮುಗಿಸ್ಕೊಂಡು ನೀವು ಈ ಕಡೆಗೆ ತಿರುಗಿದೆ ಅಂದರೆ ರೈಡರ್ಸಿಗೆ ಬೇಕಾಗಿರೋ ಮೇನ್ ಸೇಫ್ಟಿ ಹೆಲ್ಮೆಟ್ಸ್ ಆಕ್ಸರಲ್ಲಿ ಆಕ್ಸರಲ್ಲಿ ಬಂದುಬಿಟ್ಟು ನಿಮಗೆ ಜೋಕರ್ ಮಾಡಲು ರೆಡಿ ಇದೆ ಸ್ಟಾಕಲ್ಲಿ ಇದೆ DC ಅಂತ ಹೊಸ ಮಾಡಲ್ ಬಿಟ್ಟಿದ್ದಾರಲ್ಲ ಆ ಮಾಡಲ್ ಅದಾದಮೇಲೆ 299 ಯಾವ್ದು ಗ್ರಾಫಿಕ್ಸ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ರೆಡಿ ಇದೆ ಆಕ್ಸರಲ್ಲಿ ನೋಡ್ತಾ ಹೋಗು ಆಕ್ಸರಲ್ಲಿ ನಾರ್ಮಲ್ ಬೇಸಿಕ್ ಹೆಲ್ಮೆಟು ಇದೆ ಟಾಪ್ ಆ್ಯಂಡ್ ಹೆಲ್ಮೆಟ್ಸು ಇದೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ SMKಯಲ್ಲಿ ಈ ಪೋರ್ಷನ್ ಏನಿದೆಲ್ಲ SMKನೇ ಬರುತ್ತೆ ಮೇಲ್ಗಡೆ ಬಂದುಬಿಟ್ಟು LS2 ಇದು ಆಕ್ಸರಲ್ಲಿ ಬೇಸ್ ಮಾಡಲು ಇದರಲ್ಲಿ ಆಂಟಿಫ್ಯಾಕ್ ಬರಲ್ಲ ಡ್ಯುಯಲೈಸರ್ ಬರಲ್ಲ ಪ್ಯಾಡಿಂಗಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನಾರ್ಮಲ್ ಪ್ಯಾಡಿಂಗ್ ಬರುತ್ತೆ ಇದು ಬಂದುಬಿಟ್ಟು 3400 ಆಕ್ಸರಲ್ಲಿ ಟಾಪ್ ಆ್ಯಂಡ್ ಮಾಡಲ್ ಇದೆ ಇದಕ್ಕೂ ಟಾಪ್ ಆ್ಯಂಡ್ ಮಾಡಲ್ ಇದೆ ಇದು 5000 ಬೀಳುತ್ತೆ ಇದರಲ್ಲಿ ಏನಪ್ಪ ಅಂದರೆ ಆಂಟಿಫಾಗು ಬರುತ್ತೆ ಇದರಲ್ಲಿ ನೋಡ್ತಾ ಇದ್ದೀರಾ ಆಂಟಿಫಾಗ್ ಇದೆ ಇದು ಬಂದುಬಿಟ್ಟು ಡ್ಯುಯಲ್ ವೈಸರ್ ಪ್ಯಾಡಿಂಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫುಲ್ ಪ್ಯಾಡಿಂಗಲ್ಲೇ ಇದೆ ಲೆದರ್ ಪ್ಯಾಡಿಂಗ್ ಟೈಪಲ್ಲೇ ಇದೆ ಅಂದರೆ ಅದು ಬೇಸ್ ಮಾಡಲಲ್ಲಿ ಏನಿದೆ ಫ್ಯೂಚರು ಅದಕ್ಕಿಂತ ಹೈಯರಲ್ಲೇ ಮಾಡಿದ್ದಾರೆ ಇದರಲ್ಲಿ ಪ್ಯಾಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಲ್ ಆದ್ರೂ ಹೆಲ್ಮೆಟ್ ಹೊರಗಡೆ ಹೋಗಲಿಲ್ಲ ಇದರಲ್ಲೇ ಹೋಗೋದಾದ್ರೆ ನೀವು ನೆಕ್ಸ್ಟು DC ಮಾಡಲ್ ಇದೆ ಇದು DC ಮಾಡಲು ಆಕ್ಸರಲ್ಲಿ ಈಗ ಬರ್ತಾ ಇರೋ ನ್ಯೂ ಮಾಡಲ್ ಇದೆ ಇದರಲ್ಲೇ ಆಕ್ಸರಲ್ಲಿ ಏನು ಮಾಡಿದ್ದಾನೆ ಸೇಮ್ ಮಾಡಿದ್ದಾನೆ ಆದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನ್ಯೂ ಮಾಡಲ್ ಅಂತ ಹೇಳಿ DC ಅಂತ ಹೇಳಿ ಬಿಟ್ಟಿದ್ದಾರೆ ಇದು .certified ISI ECE ಎಲ್ಲ ಇದೆ ಇದರಲ್ಲಿ ಆಕ್ಸರ್ ಮುಗಿಸಾದ್ಮೇಲೆ ನೆಕ್ಸ್ಟ್ SMK SMKಯಲ್ಲಿ ಬಂದುಬಿಟ್ಟು ಇದು ಬೇಸ್ ಮಾಡಲ್ ಬೇಸ್ ಮಾಡಲ್ ಅಂದರೆ ಇದು ರೇಟಲ್ಲಿ ಏನು ಕಮ್ಮಿ ಇಲ್ಲ 4800 rupees ಇದೆ ಅಂದರೆ ಇದರಲ್ಲಿ ಆಂಟಿಫಾಗ್ ಕೊಟ್ಟಿದ್ದಾನೆ ಡ್ಯುಯಲೈಸರ್ ಕೊಟ್ಟಿಲ್ಲ ಇದು ಆಗಲಿ ಅಷ್ಟೇ ISI .certificate ಎರಡೂ ಇದೆ ಇದು ಬಂದುಬಿಟ್ಟು 1600 grams ಬರುತ್ತೆ 1 kg 600 grams ನಿಮಗೆ ವೆಯ್ಟ್ ಬರುತ್ತೆ ಇದು ಇದರಲ್ಲೇ ಟಾಪ್ ಆ್ಯಂಡ್ ನೋಡೋದಾದರೆ ಇದು SMKನ ಇದರಲ್ಲಿ ಅದಕ್ಕಿಂತ ನೆಕ್ಸ್ಟ್ ಮಾಡಲ್ ಇದು ಹೈಯರ್ ಮಾಡಲ್ ಇದರಲ್ಲಿ ಡ್ಯುಯಲ್ ಯೂಸರ್ ಆಂಟಿಫಾಗು ಪ್ಯಾಡಲ್ ಚೇಂಜ್ ಬರುತ್ತೆ ನಿಮಗೆ ಇದೆ LS2 ಇದೆ LS2ಅಲ್ಲಿ ಇದರಲ್ಲಿರೋದು ಬೇಸ್ ಮಾಡಲ್ ಬೇಸ್ ಮಾಡಲ್ ರೇಟ್ ತುಂಬ ಹೈಕ್ ಇದೆ ಆದರೆ ಅದನ್ನು ಗೊತ್ತಿರೋರು ಅಷ್ಟೇ ತೊಗೊಳೋದು ಅದ್ರ ಬಗ್ಗೆ ಎಲ್ಲರೂ ಎಂಕ್ವೈರಿ ಮಾಡಲ್ಲ ಅದು ನಮ್ಮ ನಾವು ಹೇಳೋದೇನೆಂದರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಬೆಳೆಸಿ ಫಸ್ಟು ಆಕ್ಸರ್ ಬೆಳೆಸಿ ಅಂತ ಹೇಳ್ಬೋದು ಅಷ್ಟೇ ಅದು ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಸೂಪರ್ ಮಾಡಲ್ ಆದರೂ ಬೇಕು ಅಂತಲೇ ಬರ್ತಾರೆ ಅವ್ರು ಅದೇ ಬೇಕು ಅಂತ ಇನ್ನುಳಿದವರಿಗೆ ಏನು ಬೇಕೋ ಅದೆಲ್ಲ ಕಲೆಕ್ಷನ್ಸ್ ನಾವು ಇಟ್ಟಿದ್ದೀವಿ ರೇಟ್ ಬಂದುಬಿಟ್ಟು ಆಕ್ಸರಲ್ಲಿದೆ Level 1 ಇಂದ Level 2 ವರೆಗೂ 5000 ಹಿಡಿದು 10000 ನಮ್ಮ ಹತ್ರ ಜಾಕೆಟ್ಸ್ ರೆಡಿ ಇದೆ ಅದರಲ್ಲಿ ನಿಮಗೆ ಎನಿ ಕಲರ್ಸ್ ಎನಿ ಸೈಜ್ ಎಲ್ಲ ರೆಡಿ ಇದೆ Level 2 ಇದು Level 1 ಇದರಲ್ಲೇನಪ್ಪ ಅಂದರೆ ಔಟರ್ ಸೈಡ್ ಗಾಡಿಗೆ ಯಾಕೆ ಏನಿದು ಕಂಟ್ರೋಲರ್ ಅಂತ ಹೇಳ್ತಾರಲ್ಲ ಏನಪ್ಪ ಅಂದರೆ ಆ ತಡೆ ಇದು ಇನ್ಸೈಡ್ ಇದೆ ಇದು ಔಟ್ ಸೈಡು ಬರುತ್ತೆ ನಿಮಗೆ Level 2ಅಲ್ಲಿ ಪ್ರೊಟೆಕ್ಟರ್ ಅಂತ ಇನ್ಸೈಡು ಬರುತ್ತೆ ಔಟ್ ಸೈಡು ಬರುತ್ತೆ Level 2ಅಲ್ಲಿ ಇದರಲ್ಲಿ ಮಾತ್ರ ಇನ್ಸೈಡಲ್ಲೇ ಬರೋದು Level 1ಅಲ್ಲಿ ಅದನ್ನು ಬಿಟ್ಟರೆ ಎಲ್ಲ ಸೇಮೇ ಕ್ವಾಲಿಟಿಲೂ ಸೇಮೇ ಬರುತ್ತೆ ಏನು ನಿಮಗೆ ಸೇಫ್ಟಿ ವೈಸ್ ಹೋದರೆ Level 1ಅಲ್ಲಿ ಕಮ್ಮಿ ಇದೆ Level 2ಅಲ್ಲಿ ಜಾಸ್ತಿ ಇದೆ ಅಣ್ಣ ಕಾಸ್ಟ್
ಇದು 5,000 ಇಂದ ಸ್ಟಾರ್ಟ್ ಆಗುತ್ತೆ ಪ್ಯಾಕೇಜ್ ಓಕೆ ವೇರಿಯಂಟ್ ಮೇಲೆ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಒಂದೇ ರೇಟಿಗೆ ಇಲ್ಲ 5,000 ಇಂದ ಸ್ಟಾರ್ಟ್ ಆಗಿ 6,000 7,000 8,000 ಈ ತರ ಇದೆ ಆದ್ರೆ ನಮ್ಮ ಹತ್ರ ಇರೋದು ಆಕ್ಸರ್ ಮಾಡೆಲ್ ಒಂದೇ ಹೆಲ್ಮೆಟ್ ನೋಡಿದೀರಾ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿದೀರಾ ಕೆಲವೊಂದು ಐಟಮ್ಸ್ ಇವಾಗ ಬೈಕರ್ಸ್ಗೆ ಇನ್ನೂ ಬೇರೆ ಐಟಮ್ಸ್ ಬೇಕಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಜಾಕೆಟು ಲೆವೆಲ್ 1 ಮತ್ತು ಲೆವೆಲ್ 2 ಅಷ್ಟೇ ಸಿಗುತ್ತೆ ಇದಕ್ಕೆ ಇನ್ನೂ ನಿಮಗೆ ಜಾಸ್ತಿ ಹೆಲ್ಮೆಟ್ ಬೇಕು ಲೆವೆಲ್ 3 ಈ ಥರ ಏನಾದರೂ ಬೇಕಂದರೆ ಇವ್ರಿಗೆ ಬಂದು ಇಲ್ಲಿ ಹೇಳಿದರೆ ಸೊ ಆರ್ಡ್ರ್ ಕೊಟ್ಟರೆ ಬೇಕಾದ್ರೆ ಅದನ್ನು ಅವ್ರು ತರಿಸ್ಕೊಡ್ತಾರೆ ಆಮೇಲೆ ನಿಮಗೆ ಪ್ರತಿಯೊಂದು ಐಟಮ್ಸ್ಗಳು ಇಷ್ಟಿಷ್ಟು ಅಂತ ಡಿಸ್ಕೌಂಟ್ ಸಿಗುತ್ತೆ ಯಾಕಂದರೆ ಎಲ್ಲವೂ ಸೇಮ್ ಇರಲ್ಲ ನೀವು ಇಲ್ಲಿ ಬಂದು ಒಂದ್ಸರಿ ಓನರ್ ಹತ್ರ ಮಾತಾಡಿದ್ರೆ ಯಾವುದು ಒಂದು ಹೆಲ್ಮೆಟ್ ತೊಗೊಂಡ್ರೆ ಅದ್ರ ಮೇಲೆ ಒಂದಿಷ್ಟು ಅಂತ ಡಿಸ್ಕೌಂಟ್ ಕೊಡ್ತಾರೆ ಪ್ರತಿಯೊಂದು ಐಟಮ್ಗೂ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ಅಂಗಡಿ ಬಂದುಬಿಟ್ಟು ಇನ್ನೂ ಓಪನಿಂಗ್ ಆಗಿಲ್ಲ ಆದರೆ ಸೇಲ್ಸ್ ನಡೀತಾ ಇದೆ ಸೊ ಆರಾಮಾಗಿ ಬಂದು ಯಾರ್ಯಾರಿಗೆ ಏನೇನು ಹೆಲ್ಮೆಟ್ ಬೇಕು ಅಥವಾ ಜಾಕೆಟ್ಸು ಸಣ್ಣ ಸಣ್ಣ ಬೈಕ್ದು ಪ್ರತಿಯೊಂದು ಸಿಗುತ್ತೆ ನಿಮಗೆ ಸೊ ಅಲ್ಲಿ ಹುಡ್ಕೋಬೋದು ಎಲ್ಲವೂ ಒಂದೇ ಶಾಪಲ್ಲಿ ಸಿಗುತ್ತೆ ಸೊ ಬಂದು ನಿಮಗೆ ಏನೇನು ಬೇಕೋ ಅದೆಲ್ಲ ಕಲೆಕ್ಟ್ ಮಾಡಿಬಿಡಿ ಸೊ ಈ ವಿಡಿಯೋನ ಸದ್ಯಕ್ಕಿಲ್ಲ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೆಲವೊಂದು ಸಣ್ಣ ಸಣ್ಣ ಐಟಮ್ಸ್ ಇದೆ ಹೆಲ್ಮೆಟ್ಗಳನ್ನ ನಾನು ಇನ್ನೊಂದ್ಸರಿ ಅವ್ರ ಹತ್ರನೇ ರಿವ್ಯೂ ತೊಗೋತೀನಿ ಹೆಲ್ಮೆಟ್ ಕ್ವಾಲಿಟಿ ಹೆಂಗಿದೆ ಅದ್ರೊಳಗಡೆ ಇರೋ ಐಟಮ್ಸ್ ಹೆಂಗಿದೆ ಅಂತ ಪ್ರತಿಯೊಂದನ್ನು ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ ಬನ್ನಿ ಇವಾಗ